ಹದ್ದೋಷ ಭಾಳ ಒಳ್ಳೆಯದು. ಪಾರ್ಟಿ ಇವತ್ತು ಮೋದಿಯವರ ಪ್ರಧಾನಮಂತ್ರಿ ಮಾಡಬೇಕು ಅಂಥೇಳಿ ಉದ್ದೇಶದಿಂದ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಭಾಳ ಸಂತೋಷ, ಐ ಆಮ್ ವೆರಿ ಹ್ಯಾಪಿ. ಅವ್ರು ಬಂದದ್ದು ಒಳ್ಳೇದಾಗಿದೆ. ಇಲ್ಲಿ ಷರತ್ತು ಹಾಕ್ಕೊಂಡು ಬಂದಿದ್ದಾರೆ ಸರ್, ಏನು ಸರ್? ಮದ್ದಿದ್ದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಅವತ್ತು ನನಗೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಇನ್ಫಾರ್ಮ್ ಮಾಡಿದರು ಹಿಂಗೆ ಮಾಡ್ತಾಯಿದ್ದೀವಿ ಅಂತ. ಬಟ್ ಐ ವಾಸ್ ಅವತ್ತು ನಮ್ಮ ಶೆಡ್ಯೂಲ್ ಮೀಟಿಂಗು ನಂದು ಅಲ್ಲಿ ಭಾಳ ಇದ್ದು ಅಂದರೆ ಭಾಳ ದೊಡ್ಡ ದೊಡ್ಡವ್ರ ಜೊತೆಗೆ ಇದು ಉಪರಾಷ್ಟ್ರಪತಿಗಳು ಇವ್ರ ಜೊತೆ, ಹಿಂಗಾಗಿ ಕ್ಯಾನ್ಸಲ್ ಮಾಡೋ ಸ್ಥಿತಿಯೊಳಗೆ ನಾನು ಇರಲಿಲ್ಲ. ಬಟ್ ಐ ವಾಸ್ ಇನ್ಫಾರ್ಮ್, ಐ ಆಮ್ ವೆರಿ ಹ್ಯಾಪಿ, ಒಳ್ಳೇದಾಗ್ಯದ. ಮುಂದೆಲ್ಲರೂ ಕೂಡಿ ಪಾರ್ಟಿಯನ್ನು ಇನ್ನೂ ಗಟ್ಟಿಗೊಳಿಸುವಂತಲಿಕ್ಕೆ ಏನು ಬೇಕು ಈ ಭಾಗದಲ್ಲಿ. ಮತ್ತು 28ಕ್ಕೆ ಲಾಸ್ಟ್ ಟೈಮ್ 26 ಗೆದ್ದಿದ್ದೆವು ನಾವು. ಸುಮಲತಾಗೂ ನಾವೇ ಸಪೋರ್ಟ್ ಮಾಡಿದ್ವಿ, ಮತ್ತು ಸುಮಲತಾ ಈಗ ಬಿ ಜೆ ಪಿಯ ಎಲ್ಲ ಚಟುವಟಿಕೆಯಲ್ಲೂ ಪಾರ್ಲಿಮೆಂಟ್ನಲ್ಲಿ ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ನ ಹೇಳಿದು ನಮ್ಮ ಜೊತೆಗೇ ಇದ್ದಾರೆ. ಸೊ ಹಿಂಗಾಗಿ ಒಟ್ಟು 26 ಗೆದ್ದಿದ್ದೆವು ನಾವು. ಅದನ್ನು 28ಕ್ಕೂ ತೆಗೆದುಕೊಂಡು ಹೋಗಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡಿರಿ ಅಂತ ತಿಳ್ಕೊಂಡು ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಮಾನ್ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಮಾತನಾಡಿ ತಿಳಿಸಿದ್ದಾರೆ. ತಾವೇನು ಗೈರಾದ್ರಲ್ಲ ಸರ್ ಅವತ್ತು, ಅದಕ್ಕೆ ಭಾಳಷ್ಟು ವಾಪುಗಳಿದ್ದಾವೆ. ಜೋಶಿ ಅವರು ವಿರೋಧವಿತ್ತು ಅದಕ್ಕೆ, ಹೀಗಾಗಿ ಹೋಗಲಿಲ್ಲ. ನಂದು ವಿರೋಧ ಇದ್ದರೆ ನಾನು ಹೇಳ್ತಿದ್ದೆ, ನಮ್ಮ ರಾಷ್ಟ್ರೀಯ ನಾಯಕರಿಗೂ ಹೇಳ್ತಿದ್ದೆ, ಮತ್ತು ನಿಮಗೂ ಹೇಳ್ತಿದ್ದೆ ನಂದು ವಿರೋಧ ಇತ್ತು ಅಂಥೇಳಿ. ನಾನು ವಿರೋಧ ಇರಲೇ ಇಲ್ಲ. ಅಲ್ಲ, ಆ ರೀತಿ ನೀವು ಲೆಕ್ಕಕ್ಕೆ ತೊಗೊಂಡ್ರೆ ನಾನು 6 ತಿಂಗಳ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, TV9ಕ್ಕೂ ಕೊಟ್ಟಿದ್ದೆ. ಆ TV9ದೊಳಗೆ ಬಸ್ನಾಗ ತೊಗೊಂಡೋಗಿದ್ದಾರೆ ನೋಡಿ, ರಂಗನಾಥ್ ಅವ್ರು ಬಂದಿದ್ದಾರೆ, ಅದರೊಳಗೆ ರೆಕಾರ್ಡ್ ಐತಿ. ಬಾಕಿ ಈ ರೀತಿಯ ಪ್ರೆಸ್ ಸ್ಟೇಟ್ಮೆಂಟು ನಾನು ಕೊಟ್ಟಿದ್ದೆ. ಅವ್ರು ಆದಷ್ಟು ಬಿಟ್ಟು ಹೋದಾಗ ಹೇಳಿದ್ದೆ, ಆದಷ್ಟು ಶೀಘ್ರ BJP ಅವರು ಬರ್ತಾರೆ ಅಂತ ನನಗೆ ವಿಶ್ವಾಸ ಅದ ಅಂತ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ನಾ ಒಂದು ನಿಮಿಷ ಇದನ್ನು ಯಾವುದೇ ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ, ಮತ್ತು ನೀವು ಅದನ್ನು ಉಲ್ಟಾ ಬರೀತೀರಿ. ಏನು ನಾನು ಸಹೃದಯದಿಂದ ಹೇಳಿದ್ದೆ, ಅವರು ವಾಪಸ್ ಶೀಘ್ರದಲ್ಲಿ BJP ಬರ್ತಾರೆ ಅಂತ ಬಂದಿದ್ದು ನಮಗೆ ಸಂತೋಷ ಆಗಿದೆ. ಅಂದ್ರೆ ಅವರು ಮೋದಿಯವರ ಇದನ್ನ ಕಲ್ಪನೆನೇ ಇದ್ವು ಹಿಂಗಾಗಿ ಅಂತೀರಿ. ಅವ್ರು ಬಂದಿದ್ದಾರೆ ಸಂತೋಷ, ಉಳಿದಿದ್ದೇನದು ಅವ್ರಿಗೆ ಕೇಳಿದ್ರೆ ನಾನು ಕೇಳಿದ್ರೆ. ಈಗ ಎಲ್ಲೋ ಒಂದು ಕಡೆ ಲೋಕಲ್ ಲೀಡರ್ನ ಈ ಏನು ಘರ ವಾಪಸಿ ಪ್ರಕ್ರಿಯೆಯೊಳಗೆ ಲೋಕಲ್ ಲೀಡರ್ನ ಯಾರನ್ನೂ ಕೇಳಿಲ್ಲ, ಹೈಕಮಾಂಡ್ ನಾಯಕರ ತೀರ್ಮಾನ ಮಾಡಿದಾರ? ಹೈಕಮಾಂಡ್ ಲೋಕಲ್ ಲೀಡರ್ಸ್ ಅಂದ್ರೆ MLAಗಳಿಗೆ ಗೊತ್ತಿದೆ, MLAಗಳಿಗೆ ಇನ್ಫಾರ್ಮೇಶನ್ ಇದೆ. ಗೊತ್ತಿದೆ ಅಂದ್ರೆ ಅವ್ರ ಜೊತೆಗೆ ಮಾತುಕತೆ ಮಾಡಿರಲ್ಲ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತಗೊಳ್ಳೋಕ್ಕಿಂತ ಮೊದಲ. ಸ್ಥಳೀಯವಾದಂಥ MLAಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ನಾನಂತೂ ದೆಲ್ಲಿಯೊಳಗಿದ್ದೆ, ನನಗೆ ಸ್ವತಃ ಅಮಿತ್ ಶಾ ಅವರ ಮಾತಾಡಿದ್ದಾರೆ. ಇಲ್ಲ ನನ್ನ ಜೊತೆಗೆ ಇರಲಿಲ್ಲ ಅವರು. ನಿತಿನ್ ಗಡ್ಕರಿ ಅವತ್ತು ಅದರ ಅದ್ರ ಹಿಂದಿನ ದಿವಸ ಕರ್ಕೊಂಡು ಲಿಂಗಾಯತ್ ಕಾರ್ಡ್ ಪ್ಲೇ ಮಾಡ್ತಾ ಇದಾರೆ ಅಂತ ಮಾತು ಕೇಳಿ ಲಿಂಗಾಯತ್ ಟ್ರಂಪ್ ಕಾರ್ಡ್ ಸರ್. ಅಲ್ಲಲ್ಲ, ನಮಗೆ ಲಿಂಗಾಯಿತು ಸೇರಿದಂತೆ ಎಲ್ಲ ಸಮುದಾಯಗಳು ನಮಗೆ ಬೇಕು. ಆ ರೀತಿಯಾದಂತಹ ಚಟುವಟಿಕೆಗಳೇ ನಾವು ಮಾಡಿದ್ದೀವಿ, ಹಿಂದೂ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಇನ್ನೊಂದು ಕಡೆ ಸೌದಿಯವರು, ಲಕ್ಷ್ಮಣ್ ಸೌದಿಯವರು ಕೂಡ ಈಗ ಒಂದು ಕಾಲ ಕಾಂಗ್ರೆಸ್ನಿಂದ ಹೊರಗಿಟ್ಟಿದ್ದಾರೆ, ಅವರು ಪಾರ್ಟಿಗೆ ಬರ್ತಾರೆ. ಅಲ್ಲ, ಒಂದು ಕಾಲ ಇಟ್ಟಿವಿ ಅಂತ ಲಕ್ಷ್ಮಣ್ ಸೌದಿ ಅವರು ನಿಮ್ಗೆ ಏನ್ ಹೇಳ್ಯಾರ? ಅಲ್ಲ, ಸ್ಟೇಟ್ಮೆಂಟ್ ಗಳೆಲ್ಲ ಹಂಗೆ ಇದಾವೆ ಸರ್, BJP ನಾಯಕರ ಮೇಲೆ ಪ್ರೆಷರ್ ಇದೆ, ಒತ್ತಡ. ಅಲ್ಲ, ಲಕ್ಷ್ಮಣ್ ಸೌದಿ ಅವರು ಅವರಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯ ಒಂದು ನಮ್ಮ ವೈಚಾರಿಕ ರಕ್ತವೇ ಅವರಲ್ಲಿ ಇರೋದು. ಹಿಂಗಾಗಿ ಅವರು ಬಂದ್ರೆ ಭಾಳ ಸಂತೋಷ. ಶೆಟ್ಟರ್ ಬಂದ ತಕ್ಷಣ ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋ ಗೊಂದಲ ಮತ್ತು ಚರ್ಚೆ, ಆ ರೀತಿ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಅದಕ್ಕೇನ ಅಂದ್ರೆ ಆ ಚರ್ಚೆಗಳಿಗೆ ನನ್ನ ಪ್ರಕಾರವಾದಂತ ನನ್ನ ಪ್ರಕಾರ ಯಾವುದೇ ರೀತಿಯ ಚರ್ಚೆ ಇಲ್ರಿ ಸಾಹೇಬ್ರ. ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿ ನೀವು, ಅದನ್ನೊಂದು ಹೇಳೋರು ಅವ್ರ ರಾಷ್ಟ್ರಪತಿ ನೋಡ್ರಿ, ನೀವು ಹೇಳಿದ್ನಲ್ಲ ಅವ್ರ ರಾಷ್ಟ್ರಪತಿ ಆಗ್ತಾರೆ ಆಮೇಲಿಂದ ಇವರು ಇಲ್ಲಿ ಮೈಯಿಂದ ಹಂಗೆಲ್ಲ ಏನು ಅರ್ಥ ಇಲ್ಲ. ಅದಕ್ಕೆ ಈಗಾಗಲೇ ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು ನಮ್ಮ ಜಿಲ್ಲಾ ಘಟಕ ಪೂರ್ತಿಯಾಗಿ ತಯಾರಿ ಶುರು ಮಾಡಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಇದ್ರ ಬಗ್ಗೆ ಸ್ಪಷ್ಟ ಇದೆ. ಅಲ್ಲಲ್ಲ, ನಾನು ಫಸ್ಟ್ ಆಫ್ ಆಲ್ ಅನೌನ್ಸ್ ಆ್ಯಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಹೇಳೋದಾದರೆ ಅನೌನ್ಸ್ ಆಗುವವರೆಗೆ ಇದು ಆ ರೀತಿ ಹೇಳಬಾರದು. ಆದರೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾನು ಈಗಾಗಲೇ ಚುನಾವಣೆ ತಯಾರಿಯನ್ನು ಶುರು ಮಾಡಿದ್ದೆ. ಇನ್ನೊಂದು ಸರ್ಪ್ರೈಸ್ ಕಾದು ನೋಡ್ಬೇಕು ಸರ್.
ಇನ್ನೊಂದು ಸರ್ಪ್ರೈಸ್ ಕಾರ್ ನೋಡಿ ಏನದ ಹೇಳೋ ಪ್ರಕಾರ ಸೌಡಿ ಅವ್ರದ ಈಗ ಶೆಟ್ರ್ ಅವ್ರದ್ದು ಸರ್ಪ್ರೈಸ್ ಕೊಟ್ರಿ ಸರ್ ಈ ಲೋಕಸಭಾ ಎಲೆಕ್ಷನ್ ಸರ್ಪ್ರೈಸ್ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಶೆಟ್ರ್ ಅವ್ರು ಹೇಳ್ದಂಗೆ 4 ತಿಂಗಳಿಂದ ಪ್ರೊಸೆಸ್ ಇತ್ತು ನಾನು ವಾಪಸ್ ಬರ್ಬೇಕು ಅನ್ನೋದು ಅಂತ ಅಲ್ಲ ಅದು ಅವರು ಶೆಟ್ರಿಗೆ ಗೊತ್ತದು ನನಗೆ ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಸೂಕ್ತ ಸಮಯದಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಕೊಟ್ಟಿದ್ರು ಅದ್ರ ಪ್ರಕಾರ ಒಳ್ಳೇದಾಗಿದೆ ಎಲ್ಲ ಕೂಡ ಒಟ್ಟ ಇವತ್ತು ಸಿಕ್ಕಿದ್ರಲ್ಲ ಮಾತಾಡಿನಿ ವೆಲ್ಕಮ್ ಬ್ಯಾಕ್ ಟು BJP ಅಂತ ಹೇಳಿನಿ ಅವರು ಭಾಳ ಸಂತೋಷದಿಂದ ಥ್ಯಾಂಕ್ ಯು ಅಂತ ಹೇಳಿದ್ರು ಇಲ್ಲ ಇವತ್ತಲ್ಲಿ ಎಲ್ಲಾರು ಬಂದು ಏನಾಗಿಲ್ಲ ಇಲ್ಲಿ ಬಂದ್ಮೇಲೆ ಅಲ್ಲ ಇವತ್ತು ಕನ್ವೀನಿಯಂಟ್ ನೋಡಿ ನಿಮ್ಮನ್ನು ಕರಿತೀವಿ ಗಾಳಿಪಟ್ಟ ಬರ್ತಾರೆ ನಾ ಕರಿತೀನಿ ಅವ್ರು ಫ್ರೀ ಇದ್ರೆ ಬರ್ತಾರೆ ಯಾಕಂದ್ರೆ ಈಗ ಮೊದಲು ಶೆಡ್ಯೂಲ್ ಅವ್ರದ್ದು ಫಿಕ್ಸ್ ಇರ್ತಾವ ಅದಕ್ಕೆ ಹಿಂಗಾಗಿ ಅವ್ರು ಫ್ರೀ ಇದ್ರೆ ಬರ್ಲಿಕ್ಕೆ ಹೇಳ್ತೀನಿ ಡೆಫಿನೆಟ್ ಹೇಳ್ತೀನಿ ನೀವೆಲ್ಲ ಬರ್ತಿರಲ್ಲ ನೀವು ಬಂದ್ರೆ ಅವರು ಬರ್ತಾರೆ ಎಲ್ಲ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಸೌಡಿಯವ್ರ ಬಗ್ಗೆ ಹೇಳಿದ್ದು ಅವ್ರು ನಮ್ಮವರು ಅಂತ ಹೇಳಿದ್ದು ಅಷ್ಟೇ ಅಂದರೆ ನಮ್ಮ ಒರಿಜಿನಲಿ ಅವರು BJP ಉಳಿದದ್ದು ಗಾಲಿ ರಾಜರು ಒರಿಜಿನಲ್ BJP ಆದರೆ ಅವರಿಗೆ ಕಾಂಗ್ರೆಸ್ಗೆ ಏನು ಸಂಬಂಧ ಇಲ್ಲ ಅವ್ರು ಎನಿಟ್ ಮೂಮೆಂಟ್ ಬರ್ಬೋದು ಅದಕ್ಕೆ ತಲೆ ಕೆಡಿಸ್ಕೊತಾರೆ ಅದೇನು ನಾಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ ಇಶ್ಯೂ ಈಸ್ ಲಕ್ಷ್ಮಣ ಸೌದಿ ಶೆಟ್ರ್ ಬಂದಾತಲ್ಲ ತೆರಿಗೆ ಎಲ್ಲೋ ಒಂದ್ ಕಡೆ ಈ ಪ್ರೊಸೆಸ್ ನೋಡಿದ್ರೆ ಮತ್ತೆ ಗವರ್ಮೆಂಟ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ